ನನ್ನ ದೇಶ ನನ್ನ ಮಣ್ಣು ಕಾರ್ಯಕ್ರಮಕ್ಕೆ ಶಾಸಕ ಟಿಎಸ್ ಶ್ರೀವತ್ಸ ಮೈಸೂರಿನಲ್ಲಿಂದು ಚಾಲನೆ ನೀಡಿ ಮಣ್ಣು ಸಂಗ್ರಹಿಸಿದರು. ಈ ವೇಳೆ ಪಕ್ಷದ ಸ್ಥಳೀಯ ಪ್ರಮುಖರು ಉಪಸ್ಥಿತರಿದ್ದರು. ಬಳಿಕ ಶ್ರೀವತ್ಸ ಭಾವೈಕ್ಯತೆ ಸಾರುವ ಉದ್ದೇಶದಿಂದ ದೆಹಲಿಯಲ್ಲಿ ನಿರ್ಮಾಣವಾಗುತ್ತಿರುವ ಅಮೃತ ವನಕ್ಕಾಗಿ ದೇಶದ ವಿವಿಧ ಭಾಗಗಳಿಂದ ಮಣ್ಣು ಸಂಗ್ರಹ ಅಭಿಯಾನ ನಡೆಯುತ್ತಿದೆ. ರಾಜ್ಯದ ಸಾಂಸ್ಕೃತಿಕ ರಾಜಧಾನಿ ಎನಿಸಿರುವ ಮೈಸೂರಿನಿಂದಲೂ ಮಣ್ಣು ಸಂಗ್ರಹಿಸಿ ರವಾನಿಸಲಾಗುತ್ತಿದೆ ಎಂದರು. ರೈಲಲ್ಲಿ ನಾವು ಡೆಲ್ಲಿ ಕಳಿಸಿ ಡೆಲ್ಲಿಯ ಏನು ನಮ್ಮದೀಗ ಮೈದಾನ ಮಾಡ್ತಾ ಇದ್ದಾರೆ, ಏನು ಇದರದ್ದು ಪ್ರಗತಿ ಮೈದಾನದ ಪಕ್ಕದಲ್ಲಿ ಏನು ಮಾಡ್ತಿದ್ದಾರೆ, ಆ ಜಾಗದಲ್ಲಿ ಇಡೀ ದೇಶದ ಮಣ್ಣನ್ನು ಹಾಕುವಂಥ ಒಂದು ಅಂದರೆ ಜನರ ಭಾವನೆಗಳಿಗೆ ಸರ್ಕಾರ ಸ್ಪಂದಿಸ್ತಾ ಇದೆ, ಸರ್ಕಾರ ಜನರ ಭಾವನೆಗಳಿಗೆ ಗೌರವ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಡ್ತಾ ಇರುವಂಥ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲರೂ